ನಮಸ್ಕಾರ, ನನ್ನ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ವಾರದಿಂದ ಕೆಮ್ಮು ನೆಗಡಿ ಶೀತ ಆಗಿ ಮೊಸರು ತಿಂದೇ ಇರಲಿಲ್ಲ. ಸೊ ಇವತ್ತು ಸ್ಪೆಷಲ್ ಆಗಿ ಹವ್ಯಕ ಬ್ರಾಹ್ಮಣ್ಸ್ ಅವರ ಹಸಿ ಮಾಡಿಕೊಂಡು ಬಿಸಿ ಅನ್ನದ ಜೊತೆಗೆ ತಿನ್ನಬೇಕು ಅಂತ ಇದ್ದೀನಿ. ತುಂಬಾ ರುಚಿಯಾಗಿರತ್ತೆ, ಸಿಂಪಲ್ ಆಗಿರತ್ತೆ ಕೂಡ. ಸೊ ಮಾಡೋ ವಿಧಾನ ಹೇಗೆ ಅಂತ ನಡ್ಕೊಂಬರೋಣ, ಬನ್ನಿ. ಸೊ ಮೊದಲಿಗೆ ಒಂದು ಹಸಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಒಂದು 4 ಇಂಗ್ರೀಡಿಯೆಂಟ್ ಅಷ್ಟೇ. ಸೊ ಮೊದಲಿಗೆ ನಾನು ಇಲ್ಲಿ ಸಣ್ಣದಾಗಿ ಒಂದು ಕೆಂಪಗಾಗಿರುವಂತಹ ಒಂದು ಟೊಮೆಟೋನ ಹೆಚ್ಚಿಕೊಂಡಿದ್ದೀನಿ. ರೈಪ್ ಆಗಿರಬೇಕು, ತುಂಬಾ ರುಚಿಯಾಗಿರುತ್ತೆ ಆವಾಗ ಟೊಮೆಟೊ ಹಸಿ. ಹಾಗೆ 1 ಸ್ಪೂನ್ ಅಷ್ಟು ಹಸಿ ಸಾಸಿವೆ. ಸೊ ಇದಕ್ಕೆ ಹಸಿ ಸಾಸಿವೆನೇ ಮೇನ್ ಇಂಗ್ರೀಡಿಯೆಂಟು, ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ 2 ಕೆಂಪು ಮೆಣಸಿನಕಾಯಿ ತಗೊಂಡಿದ್ದೀನಿ, ನೀವು ಬ್ಯಾಳ್ಗಿ ತಗೊಬೋದು ಅಥವಾ ಗುಂಡ್ರು ಸಹ ತಗೊಬೋದು. ಸೊ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತಿರುನು ಸಹ ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಸಣ್ಣದಾಗಿರುವಂತಹ ಒಂದು ಕಾಯಿ ಚೂರು ತಗೊಂಡು ಇದಿಷ್ಟು ಇಂಗ್ರೀಡಿಯೆಂಟ್ಸು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ಮೂದಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇವಾಗ ಮಿಕ್ಸಿ ಜಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ವಾವ್, ನೋಡ್ತಾ ಇದ್ದೀರಲ್ಲ, ಆರೆಂಜಿಶ್ ರೆಡ್ ಡೀಪ್ ಕಲರ್ ಬಂದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ ಆ ಮಸ್ಟರ್ಡ್ ಸೀಡ್ಸಿಂದ. ಸೊ ಸಾಸಿವೆ ಹಾಕೊಳ್ಳೋದನ್ನು ಮರಿಬೇಡಿ. ನಂತರ ಟೊಮೆಟೊ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಪ್ಯಾನು ಬಿಸಿಯಾಗಿದೆ, ಇಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನಷ್ಟು ಸಾಸಿವೆ, ತಕ್ಷಣಕ್ಕೆ ಕೆಂಪಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಇಂಗು. ಸ್ನೇಹಿತರೆ, ನಿಮಗೆ ಗ್ಲೂಟನ್ ಅಲರ್ಜಿ ಇದ್ದರೆ ಗ್ಲೂಟನ್ ಫ್ರೀ ಇಂಗ್ ಸಹ ಸಿಗುತ್ತೆ, ಎಲ್ಲ ಇಂಡಿಯನ್ ಸ್ಟೋರ್ಸಲ್ಲೂ ಇರುತ್ತೆ, ಅದನ್ನು ಸಹ ಸೇರಿಸ್ಕೊಬೋದು. ಇವಾಗ ಒಗ್ಗರಣೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ವಾವ್, ಇಂಗಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ನಂತರ ನಾವು ಹೆಚ್ಚಿಕೊಂಡಿರುವಂತಹ 1 ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ಇಮಿಡಿಯೇಟಾಗಿ ನಾನು ಸ್ಟೌವ್ ಆಫ್ ಮಾಡ್ಕೊಳ್ತೀನಿ, ಯಾಕಂದರೆ ಕ್ರಂಚಿಯಾಗಿರಬೇಕು ಟೊಮೆಟೊ. ತೀರಾ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಇವಾಗ ಸ್ಟೌವ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಕರ್ಬೇವಿನ ಸೊಪ್ಪು ಮರ್ತಿದ್ದೆ, ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕೂಲ್ ಆಗಬೇಕು. ಸ್ನೇಹಿತರೆ, ಇವಾಗ ಚೆನ್ನಾಗಿ ಕೂಲ್ ಆಗಿದೆ, ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವು ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಪೇಸ್ಟು ಸೇರಿಸ್ಕೊಂಡ ನಂತರ 1/2 ಕಪ್ಪಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ, ಮೊಸರು ಸ್ವೀಟ್ ಆಗಿರಬೇಕು, ತೀರಾ ಹುಳಿ ಮೊಸರು ಹಾಕ್ಕೊಳ್ಬೇಡಿ, ಚೆನ್ನಾಗಿರಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಫ್ರೆಶ್ ಆಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇನ್ನಲ್ಲಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಲಿಸ್ಬೇಕಾದ್ರೇ ನನ್ನ ಬಾಯಲ್ಲಿ ನೀರು ಬರ್ತಾ ಇತ್ತು, ಅಷ್ಟು ರುಚಿಯಾಗಿದೆ. ಆಮೇಲೆ ಬಳಸೋಕಿನ ಮುಂಚೆ ಉಪ್ಪು ಕಡಿಮೆ ಇದೆಯೋ ಅಲ್ವ ಅಂತ ನೋಡಿಕೊಂಡು ಬಡಿಸಿ. ಹಸಿ ರೆಡಿ ಆಗ್ತಾ ಇದ್ದಂಗೆ ಬಿಸಿ ಬಿಸಿ ಅನ್ನನೂ ಸಹ ರೆಡಿ ಆಗಿರಬೇಕು. ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಹಾ, ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ. ಇದು ನಾನು 3 ಹೊತ್ತು ಸಹ ತಿಂತೀನಿ, ಮೇನ್ ಕೋರ್ಸ್ ಸಹ ಟ್ರೀಟ್ ಮಾಡಿ ತಿಂತೀನಿ. ಸ್ನೇಹಿತರೆ, ಇವಾಗ ಹಸಿ ರೆಡಿಯಾಗಿದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಹವ್ಯಕ ಬ್ರಾಹ್ಮಣರು ಮಾಡುವಂತಹ ಸ್ಪೆಷಲ್ ಟೊಮೆಟೊ ಹಸಿ ಇವಾಗ ರೆಡಿಯಾಗಿದೆ. ಸ್ನೇಹಿತರೆ, ಈ ರೆಸಿಪಿ ತುಂಬಾ ಸಿಂಪಲ್ಲು, ಟ್ರೈ ಮಾಡಿ ಖಂಡಿತ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಸುರು ತನ್ನದು ವೀಡಿಯೋ ಅಂಟಲ್ ದೆನ್. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್.